ಏನು ಹತ್ಯೆಯಾಗಿದೆ, ಹತ್ಯೆಯಾದ ಸಂದರ್ಭದಲ್ಲಿ ಇವತ್ತು ಅವರ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿಕೊಂಡಿರುವಂತದ್ದು. ಪ್ರತಿ ಮುಖಂಡರು, ಹಿಂದೂ ಮುಖಂಡರುಗಳು ಕೂಡ ಅವರ ಮನೆಯತ್ರ ಬರ್ತಿದ್ದಾರೆ. ಇವತ್ತು ಹಿಂದೂ ಹರ್ಷ ಅವರ ಸಹೋದರಿ ರಜನಿ ಅವರು ಇದ್ದಾರೆ ನಮ್ಮ ಜೊತೆಗೆ. ಮೇಡಮ್, ಇವತ್ತು ಮೂರನೇ ದಿನದ ಹೌದು ಸರ್ ಸರ್ ನಡೆಯೋದಂದ್ರೆ ಅದೇ ದೊಡ್ಡವರೇನು ಹೇಳಿಲ್ಲ, ಅಸ್ಥಿ ತಗೊಂಡ್ಬನ್ನಿ, ಅಕ್ಕ ತಂಗಿರೇ ಹೋಗಿ ತಗೊಂಡ್ಬರ್ಬೇಕದು ಭಾವ, ಅಕ್ಕ ತಂಗಿರೇ ಹೋಗಿ ತಗೊಂಡ್ಬರ್ಬೇಕು ಅಂತ ಹೇಳಿದ್ದಾರೆ. ಮಾಡೋದು ತುಂಬ ಬೇಜಾರಾಗ್ತಾ ಇದೆ ಸರ್. ಹಿಂದೂ ಅಂತ ಹೇಳಿದ್ರೆ ಅವನ ದೇಶಭಕ್ತಿ ಇತ್ತು ಹರ್ಷನಿಗೆ, ತುಂಬ ದೇಶಭಕ್ತಿ ಇರುವಂಥ ಜನರನ್ನ ಪಡೆದಿದ್ದ. ಈ ರೀತಿಯಲ್ಲಿ ಕಾರ್ಯಕರಿ ಹೇಗಿತ್ತು ಒಂದು? ಅವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿ ಸ್ನೇಹ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದ, ಎಲ್ಲದರಲ್ಲೂ ಮಿಂಗಲ್ ಆಗ್ತಾ ಇದ್ದ ಅವನು. ಅರೆ ನಮಗೆ ಮನೇಲಿ ಬಂದ್ಬಿಟ್ಟು ಎಂತನು ಹೇಳ್ತಾ ಇರಲಿಲ್ಲ ಅವನು, ಹಿಂಗೆ ಹೋಗ್ತಾ ಇದ್ದೆ ಹೊರಗಡೆ ನಾನು. ಆದರೆ ಅವನಿಗೆ ಅವನು ತುಂಬ ಅದ್ರ ಮೇಲೆ ಡಿಪೆಂಡ್ ಆಗಿದ್ದ, ತುಂಬ ಹೊರಗಡೆ ಓಡಾಡೋದ್ರಲ್ಲಿ ಪ್ರತಿಯೊಂದು ಕಡೆ ಹೋಗ್ಬಿಡಿ ನಮ್ಮ ಧರ್ಮದ ಬಗ್ಗೆ. ಹೇಗಿತ್ತು ಅವ್ನ ಕಾರ್ಯವೈಖರಿ ಹೇಗಿತ್ತು? ತುಂಬ ಒಳ್ಳೆ ಹುಡುಗ ಸರ್, ಯಾರು ಸಹವಾಸಕ್ಕೆ ಹೋಗ್ತಾ ಇರಲಿಲ್ಲ. ಅವನಾಯ್ತು, ಅವ್ನ ಕೆಲಸ ಆಯಿತು, ಅವ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾ ಇದ್ದ. ಎಲ್ಲ ತಂದೆ ತಾಯಿ ಜೊತೆ, ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ತುಂಬ. ದ್ವೇಷದ ಬಗ್ಗೆ ಏನಾದ್ರು ಹೇಳಿದ್ನಾ, ಯಾವ್ದಾದ್ರು ದ್ವೇಷ ಇದೆ ಹೀಗೆ ಹಾಗೆ ಅಂತ? ಇಲ್ಲ ಸರ್, ಅದೆಲ್ಲ ಏನು ಹೇಳ್ತಿರ್ಲಿಲ್ಲ. ನನಗೆ ಒಟ್ಟಿನಲ್ಲಿ ಟಾರ್ಗೆಟ್ ಮಾಡ್ತಾರೆ ನಾನು ಅಂದರೆ ಆ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ, ಅದು ಅವತ್ತಿಂದನೂ ಅವನಿಗೆ ಅವನಿಗೆ ಅದೇ ಸರ್ ಅದೊಂದು ಆಗಿದ್ದಷ್ಟೇ. ಆ ಮಾಡ್ಕೊಂಬಿಟ್ನಲ್ಲ ಆ ಥರ. ಪೋಸ್ಟ್ ಮಾಡಿದ್ದ ಆ ಸಂದರ್ಭದಲ್ಲಿ ಅದು ನಮಗೆ ಗೊತ್ತಿಲ್ಲ ಸರ್, ಅದು ಮಾಡಿದ್ದ ಮುಸ್ಲಿಮ್ ಅವರ ಬಗ್ಗೆ ಏನೋ ಮಾಡಿದ್ದ ಅನಿಸುತ್ತೆ, ಬಟ್ ನಮಗೆ ಅಷ್ಟು ಗೊತ್ತಿಲ್ಲ. ಅದು 6 ಇಯರ್ ಆಗಿಬಿಡ್ತು ಸರ್ ಅದು. ಇವಾಗ ಅವ್ರನ್ನ ಕಳ್ಕೊಂಡಿದ್ದೀರಾ, ಆಮೇಲೆ ಇಡೀ ನಿನ್ನೇನು ಶ್ರದ್ಧಾಂಜಲಿ ನೋಡಿ ಅಂತಿಮ ಯಾತ್ರೆ ಸಂದರ್ಭದಲ್ಲಿ ಸಾವಿರಾರು ಜನ ಸೇರಿಕೊಂಡಿದ್ರು ಸರ್. ತುಂಬ ಅವನು ಅಷ್ಟು ಜನನ ಗಳಿಸಿ ಒಂದಿಷ್ಟು ಸಣ್ಣ ವಯಸ್ಸಿನಲ್ಲೇ ಇಷ್ಟೆಲ್ಲ ಮಾಡಿದ್ದಾನೆ, ರಾಷ್ಟ್ರ ಮಟ್ಟದ ತನಕ ಹೋಗಿದ್ದಾನೆ ಅನ್ನೋದು ನಮ್ಮ ಹೆಮ್ಮೆಯ ವಿಷಯ. ವಿ ಪ್ರೌಡ್ ಆಫ್ ಮೈ ಬ್ರದರ್. ನಂಗೆ ತುಂಬ ಖುಷಿಯಾಗುತ್ತೆ ಸರ್. ತಾಯಿ ಇವತ್ತು ಅವನು ಹರ್ಷನ್ನ ಹುಡ್ಕೊಂಡು ಹೊರಡೆ ಬಂದರು, ಹೋಗ್ಬಿಟ್ರು ಸರ್ ಅವರು. ರಾತ್ರಿ ಎಲ್ಲ ಮಲಗ್ತಾ ಇಲ್ಲ ಅವರು, ಎದ್ದು ಅವ್ರಿಗೆ ಟೆನ್ಷನ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟು ಮಲಗಿಸಿದ್ರು ಮಲಗ್ತಾ ಇಲ್ಲ ಸರ್ ಅವರು. ಎಷ್ಟು ಅವ್ರಿಗೆ ನಾವು ಹೇಗೆ ಫೇಸ್ ಮಾಡಬೇಕು ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಹೋಗ್ಬಿಟ್ರು, ಹೊರಗಡೆ ಹೋಗ್ಬಿಟ್ರು, ಎದ್ದು ಹೊರಗಡೆ ಹೋಗ್ಬಿಟ್ರು. ಹರ್ಷ ಅಲ್ಲಿ ಕೂತಿದ್ದಾನೆ, ಹರ್ಷ ಸರ್ಕಲಲ್ಲಿ ಇರ್ತಾನೆ. ಬೆಳಗ್ಗೆ ಒಂದು ವಾಕ್ ಹೋಗ್ತಾ ಇದ್ದ ಸರ್ ಅವನು, ಇಲ್ಲೇ ನೋಡಿ ಕುತ್ಕೊಂಡು ಬರೋನು ಅಷ್ಟೇ. ಅಲ್ಲಿ ನೋಡ ಹೋಗ್ಬಿಟ್ರು ಸರ್ ಅಲ್ಲಿ. ಒಂದೇ ಸರಿ ಓಡೋ ಅವ್ರಿಗೆ ಹಿಡಿಯೋದೇ ಆಗ್ತಾ ಇಲ್ಲ ನಮಗೆ, ತುಂಬ ನೈಟ್ ಮಲಗ್ತಿಲ್ಲ ತುಂಬ. ಹರ್ಷ ಇದ್ದಾನೆ ಅಂತಾನೆ ನಿಮ್ಮ ತಾಯಿಯವ್ರು ಅನ್ಕೊಂಡಿದ್ದಾರೆ? ಹೌದು ಸರ್, ಅವ್ರಿಗೆ ಮನ್ಸಲ್ಲಿ ಕುತ್ಕೊಂಡ್ಬಿಡಿದೆ, ಇಲ್ಲ ಇದ್ದಾನೆ ನನ್ನ ಮಗ, ಸತ್ತಿಲ್ಲ ಅವನು. ನಮಗೂ ಸರ್ ನಮಗೂ ಅನ್ನಿಸ್ತಾ ಇದೆ, ಅವನು ಎಲ್ಲೂ ಹೋಗಿಲ್ಲ, ಎಲ್ಲೂ ಇಲ್ಲ, ಮಲಗಿಲ್ಲ, ಎಲ್ಲೂ ಹೋಗಿಲ್ಲ. ಇಲ್ಲೇ ನಾವು ಮಲಗಿದ್ರೆ ನಮ್ಮ ಕಾಲ ಹತ್ರ ಬಂದು ಮಲ್ಕೊಳ್ಳೋನು, ತಲೆ ಜುಕ್ಟೋದು, ಕೂದಲು ಎಳಿಯೋದು, ನಮಗೆ ಜಗಳ ಮಾಡೋದು, ತುಂಬ ಅಂದರೆ ತುಂಬ ಆತ್ಮೀಯ ನಮಗೆ. ಮಾತ್ರ ಏಕವಚನದಲ್ಲಿ ಕರೀತಿದ್ದ, ಬೇರೆ ಯಾರಿಗೂ ಏಕವಚನದಲ್ಲಿ ಕರೀತಿರ್ಲಿಲ್ಲ. ಹೌದು, ರೆಸ್ಪೆಕ್ಟ್ ಕೊಡ್ತಿದ್ದ, ಬೆಲೆ ಕೊಡ್ತಿದ್ದ. ಅಕ್ಕ ಅಕ್ಕ ಬನ್ನಿ, ಅಕ್ಕ ಹೋಗಿ, ತುಂಬ ಮರ್ಯಾದೆಯಿಂದ ಮಾಡ್ತಾಯಿದ್ರು.